So hey guys, welcome back to my channel Nanima Pritiya Vismaya. So this is going to be a home decor haul. Yes, nanu recent agi manena shift madidivi. Nana YouTube setup madakke anta helbitu nange swalpa home decor bekagittu. Hagagi nanu tumba shop madidini and idu bandibitu not only from Meesho, not only from Flipkart, nanu yedralu shop madidini. ಸೊ ನಾನು ಕಂಪ್ಲೀಟಾಗಿ ಎಲ್ಲದ್ರದ್ದು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನೀವು ಸ್ಟಾರ್ಟಿಂಗ್ ಫ್ರಮ್ 180 rupees. ಎಸ್ ರಿಯಲಿ, ಆ್ಯಂಡ್ ತುಂಬ ಚೆನ್ನಾಗಿರೋ ಕ್ವಾಲಿಟಿ, ಚೆನ್ನಾಗಿ ಫ್ಯಾನ್ಸಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ನೀವು ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಹೇ ಐ ಆಮ್ ವಿಸ್ಮಯ, ಐ ಮೇಕ್ ಬ್ಯೂಟಿ ಆ್ಯಂಡ್ ಲೈಫ್ ಸ್ಟೈಲ್ ಕಂಟೆಂಟ್ ಹಿಯರ್. ಸೊ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಸೊ ವಿತೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಈ ಜೂಟ್ ಮ್ಯಾಟ್. ಎಸ್, ಐ ಗಾಟ್ ದಿಸ್ ಫ್ರಮ್ ಫ್ಲಿಪ್ಕಾರ್ಟ್. ಸೊ ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಇದು ಸೈಜ್ ಬಂದುಬಿಟ್ಟು 60x60 ಇದೆ. ಆ್ಯಂಡ್ ನೀವು ನೋಡ್ಬೋದು ತುಂಬಾ ಕ್ಲಾಸಿ ಆಗಿದೆ ಇದು. ಆ್ಯಕ್ಚುಲಿ ಹೇಳಬೇಕಂದ್ರೆ ನೀವು ಸ್ವಲ್ಪ ಇದ್ರ ಮೇಲೆ ಡೆಕೋರೇಷನ್ ಐಟಮ್ಸ್ ಇಟ್ಬಿಟ್ಟು ನೀಟಾಗಿ ಡೆಕೋರ್ ಮಾಡಿದ್ರೆ ಇದು ತುಂಬಾ ಫ್ಯಾನ್ಸಿಯಾಗಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಾನು ಇದನ್ನ ತುಂಬ ಜನ ಇನ್ಫ್ಲೂಯೆನ್ಸಸ್ ಎಲ್ಲರೂ ಯೂಸ್ ಮಾಡೋದನ್ನ ನೋಡಿದ್ದೆ. ಸೊ ನನಗೂ ಇದು ಯೂಸ್ ಮಾಡಬೇಕು ಅನ್ನೋ ಥಾಟ್ ತುಂಬಾ ಇತ್ತು ತಲೆಯಲ್ಲಿ. ಸೊ ನಾನು ಕೂಡ ಇದನ್ನ ತರಿಸಿದ್ದೀನಿ. ಆ್ಯಕ್ಚುಲಿ ನಂಗೆ ತರಿಸಿದ್ದಕ್ಕೆ ಸ್ವಲ್ಪನೂ ಡಿಸಪಾಯಿಂಟ್ಮೆಂಟ್ ಆಗೇ ಇಲ್ಲ, ನಂಗೆ ನಿಜವಾಗ್ಲೂ ಇದು ತುಂಬಾ ಇಷ್ಟ ಆಗಿದೆ. ಸೊ ನೀವು ನನ್ನ ಲಾಸ್ಟ್ ಹೋಮ್ ಡೆಕೋರ್ ಹಾಲ್ ನೋಡಿರ್ಬೋದು, ಅದರಲ್ಲಿ ನಾನು ಜೂಟ್ ಒಂದು ಬ್ಯಾಸ್ಕೆಟ್ ತರಿಸಿದ್ದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಸೇಮ್ ಮೆಟೀರಿಯಲ್, ಸೇಮ್ ಡಿಸೈನ್ ಅಂತಲೇ ಹೇಳ್ಬೋದು ಎರಡು. ಅದು ಬ್ಯಾಸ್ಕೆಟ್ ಆ್ಯಂಡ್ ಇದು ಮ್ಯಾಟ್ ಅನ್ನೋದು ಅಷ್ಟೇ ಡಿಫ್ರೆನ್ಸ್. ನಾನು ಒಂದು ರೆಫ್ರೆನ್ಸ್ ಫೋಟೋ ಹಾಕಿರ್ತೀನಿ, ನೀವು ನೋಡ್ಬೋದು. ಆ್ಯಕ್ಚುಲಿ ನಾನು ಇದನ್ನ ಈ ಥರ ಡೆಕೋರ್ ಮಾಡಿದ್ದೀನಿ, ನನಗೆ ತುಂಬಾ ಆ್ಯಕ್ಚುಲಿ ತುಂಬಾ ಲೈಕ್ ಆಗುತ್ತೆ. ಆ್ಯಂಡ್ ರೂಮಲ್ಲಿ ಬಂದ ತಕ್ಷಣ ಆ್ಯಕ್ಚುಲಿ ಅದರಿಂದನೇ ರೂಮ್ ಒಂಥರ ಅಟ್ರ್ಯಾಕ್ಟ್ ಅಂತ ಅನಿಸ್ಬಿಡುತ್ತೆ. ನಾನೊಂದು ಪ್ಲ್ಯಾಂಟ್ ಇಟ್ಟಿದ್ದೀನಿ ಆ್ಯಂಡ್ ಸ್ವಲ್ಪ ಲೈಟಿಂಗ್ಸ್ ಹಾಕಿರ್ತೀನಿ ಅಷ್ಟೇ. ಆ್ಯಂಡ್ ಆ್ಯಕ್ಚುಲಿ ನಾನು ಇದನ್ನು ನನ್ನ ಮನೇಲಿ ಕಂಪ್ಲೀಟಾಗಿ ಯೂಸ್ ಮಾಡ್ತೀನಿ. ಅಷ್ಟು ಬೇಗ ಗಲೀಜಾಗಲ್ಲ ಆ್ಯಂಡ್ ಆ್ಯಕ್ಚುಲಿ ಗುಡ್ ಕ್ವಾಲಿಟಿದಿದೆ. ಸೊ ದಿಸ್ ಈಸ್ ರಿಯಲಿ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ರೈಸ್ ಬಂದುಬಿಟ್ಟು 309 rupees ಇದೆ. ಸೊ ಫಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು. ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಈ ವಿಂಡೋಸ್ ಕರ್ಟನ್ಸ್. ಎಸ್, ಇನ್ ಬ್ಲ್ಯಾಕ್ ಕಲರ್. ಈ ಬ್ಲ್ಯಾಕ್ ಕಲರ್ ತೊಗೊಂಡಿದ್ಯಾ, ಬ್ಲ್ಯಾಕ್ ಕಲರ್ ಯಾಕೆ ಯಾಕೆ ಅಂತ. ಬಟ್ ನನಗೆ ಬ್ಲ್ಯಾಕ್ ಕಲರ್ ತುಂಬಾ ಎಸೆನ್ಷಿಯಲ್ ಇತ್ತು ಆ್ಯಕ್ಚುಲಿ. ಫಸ್ಟ್ ರೀಸನ್ ಬಂದುಬಿಟ್ಟು ನನಗೆ ವಿಡಿಯೋ ಮಾಡಬೇಕಾದ್ರೆ ಹೊರಗಿನ ಲೈಟ್ನ ಸ್ವಲ್ಪ ಬ್ಲಾಕ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಜಾಸ್ತಿ ಲೈಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನನಗೆ ಒಂದು ಸ್ಕರ್ಟನ್ ಫುಲ್ ಬ್ಲಾಕ್ ಮಾಡೋಂಥ ಸ್ಕರ್ಟನ್ ಬೇಕಾಗಿತ್ತು. ನಾನು ಬೇರೆ ಬೇರೆ ಕಲರ್ನ ಟ್ರೈ ಮಾಡಿದೆ, ಬಟ್ ನನಗೆ ಕಂಪ್ಲೀಟಾಗಿ ಲೈಟ್ನ ಬ್ಲಾಕ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಸೊ ಬ್ಲ್ಯಾಕ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ತರಿಸ್ದೆ, ಇದು ಕಂಪ್ಲೀಟಾಗಿ ಬ್ಲಾಕ್ ಮಾಡ್ತು ಲೈಟ್ನ. ನೀವು ನೋಡ್ಬೋದು ನನ್ನ ವಾಲ್ ಲೈಟ್ ಪಿಂಕ್ ಥರ ಇದೆ, ಲೈಕ್ ಕಂಪ್ಲೀಟಾಗಿ ಬೇಬಿ ಪಿಂಕ್ನೂ ಇಲ್ಲ, ಒಂಥರ ಲೈಟ್ ಪಿಂಕ್ ಶೇಡಲ್ಲಿ ಇದೆ ಇದು. ಸೊ ಇದಕ್ಕೆ ಬ್ಲ್ಯಾಕ್ ಕಲರ್ ಅಥವಾ ವೈಟ್ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಕರ್ಟನ್ಸ್. ನಮ್ಮ ಮನೇಲಿ ವೈಟ್ ಕಲರ್ ಸ್ಕರ್ಟನ್ಸ್ ತುಂಬ ಬೇಗ ಗಲೀಜಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ತರ್ಸೋಕ್ಕೆ ಬಿಡಲ್ಲ. ಸೊ ನಾನು ಬ್ಲ್ಯಾಕ್ ಕಲರ್ನಾದರೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಇದರ ಬಗ್ಗೆ ಜಾಸ್ತಿ ಏನೂ ಹೇಳೋದಿಲ್ಲ. ಆ್ಯಂಡ್ ಇದ್ರದ್ದು ಲೆಂತ್ ಬಂದುಬಿಟ್ರೆ 5 feet ಇದೆ, ಕಂಪ್ಲೀಟಾಗಿ ವಿಂಡೋನ ಕ್ಲೋಸ್ ಮಾಡುತ್ತೆ. ಆ್ಯಂಡ್ ಒಂದು ಸ್ವಲ್ಪ ಸೀತ್ರೂ ಇದೆ, ಈಗ ಕಾಣ್ತಾ ಇಲ್ಲ, ಬಟ್ ಸನ್ಲೈಟಲ್ಲಿ ಸ್ವಲ್ಪ ಸೀತ್ರೂ ಇದೆ, ಬಿಟ್ಟರೆ ನಾರ್ಮಲ್ ಟೈಮಲ್ಲಿ ಅಷ್ಟು ಸೀತ್ರೂ ಅಂತ ಅನಿಸಲ್ಲ ಇದು. ಆ್ಯಂಡ್ ರೇಟಿಂಗ್ಸ್ ಬಂದುಬಿಟ್ಟು 4.1 ರೇಟಿಂಗ್ಸ್ ಇದೆ, ಚೆನ್ನಾಗಿ ರೇಟಿಂಗ್ಸ್ ಕೂಡ ಚೆನ್ನಾಗೇ ಇದೆ ಇದರದ್ದು. ಇದ್ರ ಪ್ರೈಸ್ ಬಂದುಬಿಟ್ಟು 299. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಈ ವಾಲ್ ಶೆಲ್ಫ್ಸ್. ನೀವು ನೋಡ್ಬೋದು ನಾನು ಆಲ್ರೆಡಿ ಇಲ್ಲಿ ಹಾಕಿದ್ದೀನಿ ಇದನ್ನು. ಸೊ ನಾನು ವಿಡಿಯೋ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಒಂದನ್ನ ಅದೇ ಥರ ಹಾಕ್ಲಿಲ್ಲಂಗೆ ಅದೇ ಥರ ಉಳಿಸಿದ್ದೀನಿ. ಆ್ಯಕ್ಚುಲಿ ಇದರಲ್ಲಿ ಸೆಟ್ ಆಫ್ 3 ಬರುತ್ತೆ, ಇದು ಸೆಟ್ ಆಫ್ 3 ಬರುತ್ತೆ ಇದು. ಆ್ಯಂಡ್ ನಾನಿಲ್ಲಿ 2 ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ, ಇದು ಒಂದು ಉಳ್ಕೊಂಡಿದೆ ನಂದು ಲಾಸ್ಟ್. ಇದನ್ನೂ ಕೂಡ ನಾನು ಎಲ್ಲಾದರೂ ಹಾಕ್ತೀನಿ, ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ವಾಲ್ ಶೆಲ್ಫ್ಸ್. ನೀವು ನೋಡ್ಬೋದು ಕಲರ್ ಬಂದುಬಿಟ್ಟು ಬ್ರೌನ್ ಕಲರಲ್ಲಿದೆ, ತುಂಬ ಕ್ಲಾಸಿ ಲುಕ್ಕೇ ಇದೆ ಆ್ಯಕ್ಚುಲಿ ಇದು. ನಾನು ಹೈಟೇ ಬೇಕು ಹೈಟೇ ಬೇಕು ಅಂತ ತುಂಬ ಅನ್ಕೊತಾ ಇದ್ದೆ,
ಬಟ್ ಇದು ಕೂಡ ಓಕೆಯಾಗಿ ನಡೀತಾ ಇದೆ. ಹೈಟ್ ಸ್ವಲ್ಪ ಕಾಸ್ಟ್ಲಿ ಆಗಿತ್ತು, ಸೊ ನಾನು ಇದನ್ನ ತಗೊಂಡೆ. ನೀವು ನೋಡ್ಬೋದು ಆ್ಯಕ್ಚುಲಿ ತುಂಬ ಸ್ಟೆಬಲ್ ಆಗಿದೆ ಇದು. ನಾನು ಹಾಕಿದ್ದೀನಲ್ಲ, ನೀವು ನೋಡ್ಬೋದು ಇಲ್ಲಿ, ಅದು ಅಷ್ಟು ಈಸಿಯಾಗಿ ಅಳ್ಳಾಡಲ್ಲ. ನೀವು ಸ್ವಲ್ಪ ವೇಟ್ ಜಾಸ್ತಿ ಏನಾದರೂ ಇಟ್ಟರೆ ಸ್ವಲ್ಪ ಅದು ಈ ಥರ ಮುಂದೆ ಬೆಂಡ್ ಆಗುತ್ತೆ ಅಷ್ಟೇ. ಆ್ಯಕ್ಚುಲಿ ಫಸ್ಟ್ ತುಂಬಾ ಇಟ್ಬಿಟ್ಟಿದ್ದೆ ಅದ್ರ ಮೇಲೆ, ಲೈಕ್ ಫ್ಲವರ್ ಪಾಟ್ಸ್ ಬುಕ್ಸ್ ಥರ ಎಲ್ಲನೂ ಇಟ್ಟಿದ್ದೆ. ಆಮೇಲೆ ಅದು ಸ್ವಲ್ಪ ಮುಂದೆ ಬೆಂಡ್ ಆದ ತಕ್ಷಣ ನಂಗೆ ಭಯ ಆಗಿಬಿಡ್ತು, ಸ್ವಲ್ಪ ಗ್ಲಾಸಿಂದ ಏನಾದರೂ ಬಿದ್ದು ಬಡಿದ್ಬಿಟ್ರೆ ಅನ್ನೋ ಭಯಕ್ಕೆ ನಾನು ಅದನ್ನ ಎಲ್ಲ ತೆಗೆದು ತುಂಬ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಸೊ ನಿಮಗೆ ತುಂಬ ಹೆವಿ ಯೂಸಿಗೆ ಬೇಕು ಅಂತಂದರೆ ಐ ಥಿಂಕ್ ಇದು ವರ್ಕ್ ಆಗಲ್ಲ. ಬಟ್ ನಿಮಗೆ ಸ್ವಲ್ಪ ಇದೇ ಥರ ಡೆಕೋರೇಷನ್ಗೆ ಏನಾದರೂ ಇಡಬೇಕು, ಟಿ ವಿ ಮುಂದೆ ಕೂಡ ನೀವು ಹಾಕ್ಬೋದು, ಟಿ ವಿ ಅಕ್ಕಪಕ್ಕ ಹಾಕ್ಬೋದು, ಆ ಥರ ಏನಾದರೂ ಹಾಕೋದಿತ್ತು ಅಂದರೆ ಇದು ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಲೆಂತಲ್ಲಿ ಇದು ಬಂದುಬಿಟ್ಟು 15 inches ಇದೆ, ವಿಡ್ತಲ್ಲಿ ಇದು 5 inches ಇದೆ. ಆ್ಯಂಡ್ ಇದರಲ್ಲಿ ವೈಟ್ ಕಲರ್ ಕೂಡ ಇದೆ. ನಾನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಅದರಲ್ಲಿ ವೈಟ್ ಕಲರ್ ಕೂಡ ಇನ್ಕ್ಲೂಡ್ ಮಾಡಿರ್ತೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ಕೂಡ ಬೈ ಮಾಡ್ಬೋದು. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು 481 rupees. ಆ್ಯಂಡ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ಈ ಕ್ಯಾಂಡಲ್ಸ್ ನೀವು ನೋಡ್ಬೋದು, ಎಸ್ ಸೆಟ್ ಆಫ್ 3 candles. ಇಲ್ಲಿ ಮೇಲ್ಗಡೆ ನಾನು ಕ್ಯಾಂಡಲ್ ಹಾಕಿದ್ದೀನಿ ಅಲ್ವಾ, ಎಸ್ ಅದೇ. ನೀವು ನೋಡ್ಬೋದು ಇಲ್ಲಿದೆ, ಲ್ಯಾವೆಂಡರ್ ಕಲರಲ್ಲಿ ಒಂದು ಬಂದಿದೆ, ಆ್ಯಂಡ್ ಅದು ಒಂಥರ ರೆಡ್ ಆ್ಯಂಡ್ ಪಿಂಕ್ ಮಿಕ್ಸಲ್ಲಿ ಬಂದಿದೆ, ಆ್ಯಂಡ್ ಯೆಲ್ಲೋ ಕಲರಲ್ಲಿ ಒಂದು ಬಂದಿತ್ತು. ಬಟ್ ಆ್ಯಕ್ಚುಲಿ ನಾನು ಎಕ್ಸೈಟ್ಮೆಂಟಲ್ಲಿ ನನಗೆ ತುಂಬಾ ಕ್ಯೂಟ್ ಅನಿಸಿದ್ವು ಇವು ನೋಡೋಕ್ಕೆ. ಆ್ಯಕ್ಚುಲಿ ನನಗೆ ಯೋಚನೆನೂ ಮಾಡಲಿಲ್ಲ, ನಾನು ರಿವ್ಯೂ ಆ್ಯಕ್ಚುಲಿ ಜಾಸ್ತಿ ನೋಡಿಲ್ಲ, ನಂಗೆ ಅಷ್ಟು ಕ್ಯೂಟ್ ಅನಿಸಿದ್ವು. ನನಗೆ ಮೇನ್ ಈ ಗ್ಲಾಸ್ ಇದೆ ತುಂಬ ಅಟ್ರಾಕ್ಟಿವ್ ಅನ್ನಿಸ್ಬಿಡ್ತು. ಸೊ ನಾನು ನೋಡಿದ ತಕ್ಷಣ ಅದನ್ನ ಶಾಪ್ ಮಾಡಿಬಿಟ್ಟೆ. ಬಟ್ ಎಕ್ಸೈಟ್ಮೆಂಟಲ್ಲಿ ನಾನು ಬಂದಿದ ತಕ್ಷಣ ಅದನ್ನ ಈ ಥರ ಓಪನ್ ಮಾಡಿದ್ದಕ್ಕೆ ಗ್ಲಾಸ್ ಕೆಳಗ್ಬಿಟ್ಟು ಒಡ್ಕೊಂಡು ಹೋಗ್ಬಿಡ್ತು. ಸೊ ತಂದಿದ್ದ ದಿನಾನೇ ನಾನು ಯೆಲ್ಲೋ ಕಲರ್ ಕ್ಯಾಂಡಲ್ನ ಹೊಡೆದಾಕಿದ್ದೀನಿ. ಆ ಕ್ಯಾಂಡಲ್ ಅದೇ ಥರ ಇದೆ ನನ್ನ ಹತ್ರ, ಬಟ್ ಗ್ಲಾಸ್ ಇಲ್ಲ, ಕಂಪ್ಲೀಟಾಗಿ ಒಡೆದೋಗಿದೆ. ಆ್ಯಂಡ್ ಇದು ಒಂದಿದೆ, ಆ್ಯಂಡ್ ಇದು ಒಂದಿದೆ ನನ್ನ ಹತ್ರ, ಇವೆರಡು ಇದೆ. ಅದರಲ್ಲೂ ಇದು ಬಂದುಬಿಟ್ಟು ಸ್ವಲ್ಪ ಡ್ಯಾಮೇಜ್ ಆಗಿದೆ, ನೀವು ನೋಡ್ಬೋದು ಈ ಥರ ಆಗಿದೆ. ಇದು ಯಾಕೆ ಈ ಥರ ಆಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ನಾನು ಇದನ್ನ ಸ್ವಲ್ಪ ಕ್ರ್ಯಾಕ್ ಆಗಿತ್ತು ಸ್ಟಾರ್ಟಿಂಗ್, ಒಂದು ಸೆಕೆಂಡ್ ನಾನು ನಿಮಗೆ ತೋರಿಸ್ತೀನಿ. ಎಸ್ ಇಲ್ಲಾಗಿದೆ ನೋಡಿ, ಇಲ್ಲಿ ಸ್ವಲ್ಪ ಕ್ರ್ಯಾಕ್ ಆಗಿತ್ತು. ಐ ಥಿಂಕ್ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇಲ್ಲ, ಬಟ್ ಸ್ವಲ್ಪ ಇಲ್ಲಿ ಕ್ರ್ಯಾಕ್ ಆಗಿತ್ತು ಸ್ಟಾರ್ಟಿಂಗ್ ನಾನು ಬಂದಿದ್ದೀನೇ ನೋಡಿದೆ. ಬಟ್ ನನಗೆ ಇದು ಕ್ರ್ಯಾಕ್ ಅಂತ ಅನ್ನಿಸ್ಲಿಲ್ಲ, ಸುಮ್ಮನೆ ಏನೋ ಟಚ್ಚಾದಾಗ ಒಂದು ಸ್ಕ್ರ್ಯಾಚ್ ಆಗಿರುತ್ತಲ್ಲ ಆ ಥರ, ಏನದು ಗ್ಲಾಸ್ ಮೇಲೆ ಅಷ್ಟೇ ಆಗಿರ್ಬೋದು, ಪ್ರಾಡಕ್ಟ್ ಡ್ಯಾಮೇಜ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಲಾಸ್ಟ್ ಐ ಥಿಂಕ್ ಮೇಕಪ್ ವಿಡಿಯೋದಲ್ಲಿ ಅನಿಸುತ್ತೆ, ನಾನೊಂದು ಮೀಶೋದಲ್ಲಿ ಚೀಪೆಸ್ಟ್ ಮೇಕಪ್ ಕಿಟ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಇನ್ನೂ ಆ ವಿಡಿಯೋನಲ್ಲಿ ನೋಡಿಲ್ಲ ಅಂತಂದರೆ ನಾನು ಇಲ್ಲಿ ಐ ಬಟನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ. ಸೊ ಆ ವಿಡಿಯೋನ ನಾನು ಶೂಟ್ ಮಾಡಬೇಕಾದ್ರೆ ಈ ಕ್ಯಾಂಡಲ್ನ ನಾನು ಹಚ್ಚಿಬಿಟ್ಬಿಟ್ಟಿದ್ದೆ, ಅಲ್ಲೇ ಇಟ್ಟಿದ್ದೆ ನಾನು. ಆ್ಯಂಡ್ ನಂಗೆ ಸಡನ್ನಾಗಿ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು, ಒಂಥರ ಟಕ್ ಟಕ್ ಅಂತ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ನಾನು ಭಯಪಟ್ಕೊಂಡು ರೂಮ್ನೆಲ್ಲ ನೋಡಿದೆ, ಆ್ಯಂಡ್ ಸೌಂಡ್ ಸ್ವಲ್ಪ ಜಾಸ್ತಿ ಆದಮೇಲೆ ನಾನು ಇಲ್ಲಿ ಮೇಲ್ಗಡೆ ನೋಡಿದಾಗ ಇದು ಕಂಪ್ಲೀಟ್ ಈ ಥರ ಆಗಿಬಿಟ್ಟಿತ್ತು. ಇದು ಯಾಕೆ ಈ ಥರ ಆಗಿದೆಯೋ ಏನೋ ನಂಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಕಂಪ್ಲೀಟಾಗಿ ಈ ಥರ ಡ್ಯಾಮೇಜ್ ಆಗಿಬಿಡ್ತು, ಪ್ರಾಡಕ್ಟ್ ಕಂಪ್ಲೀಟಾಗಿ ಹೊಡೆದ್ಬಿಡ್ತು. ಐ ಥಿಂಕ್ ನಾನು ಇನ್ನೊಂದು ಸ್ವಲ್ಪ ನಾನು ನೋಡ್ಲಿಲ್ಲಂಗೆ ಇದ್ದಿದ್ದರೆ ಐ ಥಿಂಕ್ ಇದು ಲೈಕ್ ಒಡೆದು ಫುಲ್ ಕಂಪ್ಲೀಟಾಗಿ ಒಡೆದ್ಬಿಡೋದು ಅನಿಸುತ್ತೆ, ಒಡೆದು ಬೆಡ್ ಮೇಲೆಲ್ಲ ಬಿದ್ದುಬಿಡೋದೇನೋ. ಸೊ ಸ್ವಲ್ಪ ಕಲರ್ ಇದೆ ಇದರಲ್ಲಿ, ಆ್ಯಂಡ್ ಸ್ವಲ್ಪ ಅಂದರೆ ಸ್ವಲ್ಪ ಫ್ರೆಗ್ರೆನ್ಸ್ ಇದೆ. ಅದೇ ನೀವು ಸ್ವಲ್ಪ ಕ್ಯಾಂಡಲ್ನ ಹಚ್ಚಿ ಎಲ್ಲಾದರೂ ಇಟ್ಬಿಟ್ರೆ ಸ್ಮೆಲ್ ಅಷ್ಟು ಬರಲ್ಲ, ನೀವು ಈ ಥರ ಸ್ಮೆಲ್ ನೋಡಿದ್ರೆ ಅಷ್ಟೇ ಸ್ಮೆಲ್ ಬರುತ್ತೆ. ನನಗೆ ಇದು ಅಷ್ಟು ಗುಡ್ ಪ್ರಾಡಕ್ಟ್ ಅಂತ ಅನ್ನಿಸ್ತಾ ಇಲ್ಲ, ಬಿಕಾಸ್ ಮಿನಿಸೋದಲ್ಲಿ ತುಂಬಾ ಚೆನ್ನಾಗಿರೋ ಕ್ಯಾಂಡಲ್ಸ್ ಇದೆ ಆ್ಯಕ್ಚುಲಿ ಈ ಪ್ರೈಸಿಗೆ. ಸೊ ನಿಮಗೇನಾದರೂ ನನ್ನ ಥರ ಈ ಗ್ಲಾಸ್ ಏನಾದರೂ ಲೈಕ್ ಆಗಿ ಇದು ಕ್ಯೂಟ್ ಅನಿಸಿದ್ರೆ ನೀವು ಡೆಫಿನೆಟ್ಲಿ ಬೈ ಮಾಡ್ಬೋದು. ಬಟ್ ಬೈ ಮಾಡಿದಾಗ ಡೆಫಿನೆಟ್ಲಿ ಒಂದ್ಸಲ ಕಂಪ್ಲೀಟಾಗಿ ನೋಡಬೇಡಿ ಯಾವ ಥರ ಇದೆ ಕ್ಯಾಂಡಲ್, ಎಲ್ಲಾದರೂ ಸ್ವಲ್ಪ ಏನಾದರೂ ಡ್ಯಾಮೇಜ್ ಆಗಿದ್ರೆ ರಿಟರ್ನ್ ಮಾಡಿಬಿಡಿ. ಅದೊಂದು ಫಾಲ್ಟ್ ಬಿಟ್ಟರೆ ದಿಸ್ ಇಸ್ ರಿಯಲಿ ಕ್ಯೂಟ್ ಪ್ರಾಡಕ್ಟ್. ಇದ್ರ ಪ್ರೈಸ್ ಬಂದುಬಿಟ್ಟು 332 rupees. ಸೊ ನಾನು ನಿಮಗೆ ಮಿನಿಸೋ ಸ್ವಲ್ಪ ಕ್ಯಾಂಡಲ್ಸು ಕೂಡ ನಾನು
ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಕೂಡ ಚೆಕೌಟ್ ಮಾಡ್ಬೋದು. ಇಲ್ಲ ನಿಮಗೆ ನಾನು ಅದನ್ನ ಟ್ರೈ ಮಾಡಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು ಲಿವ್ ಲವ್ ಲಾಫ್, ಎಸ್ ಅದು ನಾನು ಆಲ್ರೆಡಿ ಇಲ್ಲಿ ಹಾಕ್ಬಿಟ್ಟಿದ್ದೀನಿ. ಇದನ್ನ ಆ್ಯಕ್ಚುಲಿ ನನಗೆ ಇದು ರಿಸೀವ್ ಆಗಿದ್ದು ಈ ಥರ ಪ್ಲೇವುಡಲ್ಲಿ, ಇದ್ರ ಒಳಗೆ ಇತ್ತು. ಆ್ಯಂಡ್ ಅದ್ರ ಜೊತೆ ಒಂದು ಸ್ಟಿಕ್ ಮಾಡೋಕ್ಕೆ ಗಮ್ ಥರ ಏನೋ ಕೊಟ್ಟಿದ್ದರು. ಈ ಥರ ಪ್ಲೇವುಡಲ್ಲಿ ಅದು ರಿಸೀವ್ ಆಗಿತ್ತು. ತುಂಬಾ ಚೆನ್ನಾಗಿ ಡೆಲಿವರಿ ತುಂಬಾ ಚೆನ್ನಾಗಿದೆ ಇದರದ್ದು. ಆ್ಯಕ್ಚುಲಿ ಅದನ್ನು ನೋಡಿದ್ರೆ ಆ ಥರ ಅನಿಸೋದೇ ಇಲ್ಲ ಅದು ಉಡನ್ದು ಅಂತ. ಬಟ್ ಇದು ಸ್ಟಿಕ್ಕರ್ ಅಲ್ಲ, ಉಡನ್. ಅದು ಉಡನ್ಗೆ ನೀಟಾಗಿ ಪೇಂಟ್ ಮಾಡಿದ್ದಾರೆ ಅಂತ ಅನ್ನಿಸುತ್ತೆ. ಅಷ್ಟು ಚೆನ್ನಾಗಿ ಫಿನಿಶ್ ಇದೆ, ಎಲ್ಲೂ ಯಾವುದೂ ಡ್ಯಾಮೇಜ್ ಇಲ್ಲ, ನೀಟಾಗಿ ಫಿನಿಶ್ ಇದೆ. ಸ್ವಲ್ಪ ಮ್ಯಾಟ್ ಫಿನಿಷಲ್ಲಿದೆ, ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ರೂಮಲ್ಲಿ ಯಾರಾದರೂ ಬಂದುಬಿಟ್ರೆ ಸಡನ್ನಾಗಿ ಫಸ್ಟ್ ನನ್ನ ರೂಮ್ನ ಅಂತೂ ನೋಡೋದು ಇಲ್ಲೇ, ನಂದು ಡೋರ್ ಈ ಕಡೆ ಇದೆ. ಸೊ ಯಾರಾದರೂ ಹಿಂಗೆ ಬಂದರೆ ಅಂತೂ ಫಸ್ಟ್ ನೋಡೋದಿದ್ದೆ, ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಪ್ರತಿಯೊಬ್ಬರು ಈ ಥರ ಕಮೆಂಟ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಇದೆ. ನನಗೆ ಲಿವ್ ಲವ್ ಲಾಫ್ ತುಂಬ ಇಷ್ಟ ಆಯಿತು, ತುಂಬ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ಹ್ಯಾಪಿ ಹೋಮ್, ಪೀಸ್, ಗರ್ಲ್ ಬಾಸ್ ಥರ ತುಂಬಾ ಇದೆ, ತುಂಬಾ ಆಪ್ಷನ್ಸ್ ಇದೆ ನಿಮಗೆ ಇದರಲ್ಲಿ. ಸೊ ನೀವು ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಬೋದು. ಪ್ರೈಸ್ ಬಂದುಬಿಟ್ಟು 295 rupees. ನೆಕ್ಸ್ಟ್ ಒಂದು ಬಂದುಬಿಟ್ಟು ಈ ಹ್ಯಾಂಗಿಂಗ್ ವಾಲ್, ಎಸ್ ದಿಸ್ ಇಸ್ ಫ್ರಮ್ ಮೀಶೋ. ನೀವು ನೋಡ್ಬೋದು ಎಲ್ಲಿ ನೋಡಿದರೂ ಇದೆ, ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ ಇದನ್ನ. ಇದು ಯಾವ ಥರ ಬರುತ್ತೆ ಅಂತ, ಈ ಥರ ವುಡ್ ಇದೆ, ಎರಡು ಕರೆಕ್ಟಾಗಿ ಎರಡು ವುಡ್ ಪೀಸ್ ಇದೆ. ಏನೋ ಬೀಳುತ್ತೆ ಇದು ಮೇಲಿಂದ ಎಲ್ಲೋ ಬಿತ್ತು ಅಂತಾನೆ, ಏನೂ ಡ್ಯಾಮೇಜ್ ಆಗಲ್ಲ, ತುಂಬಾ ಸ್ಟ್ರಾಂಗ್ ಆಗೇ ಇದೆ. ಆ್ಯಂಡ್ ಈ ಥರ ಒಂದು ಇದನ್ನು ಕೊಟ್ಟಿದ್ದಾರೆ ನಿಮಗೆ ಹಾಕೋಕ್ಕೆ, ಈ ಥರ ಇದೆ ಇದು. ಆ್ಯಕ್ಚುಲಿ ನಾನು ಇದನ್ನು ತುಂಬಾ ಚೆನ್ನಾಗಿ ಡೆಕೋರ್ ಮಾಡಿದ್ದೀನಿ. ಜಸ್ಟ್ ನಾನು ಆಗಲೇ ತೋರಿಸಿದ್ನಲ್ಲ, ಲ್ಯಾವೆಂಡರ್ ಕ್ಯಾಂಡಲ್ನ ಇಟ್ಬಿಟ್ಟು ಈ ಥರ ಎಲ್ಲ ತುಂಬಾ ಎಂಟ್ರೆನ್ಸಿಗೆ ನಾನು ಇಟ್ಟಿದ್ದೀನಿ. ನನಗೆ ಇನ್ನೂ ತುಂಬ ಲೈಕ್ ಗುಡ್ ವೈಬ್ಸ್ ಓನ್ಲಿ ಅಂತ ಈ ಥರ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಈಗ ಸದ್ಯಕ್ಕೆ ನಾನು ಇದನ್ನ ಇಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ನನಗೆ ಇದು ನನ್ನ ಬ್ಯಾಕ್ಡ್ರಾಪ್ ಆಗಿ ಕೂಡ ಯೂಸ್ ಆಗುತ್ತೆ. ನಾನು ಇನ್ನೂ ಹಾಕಿಲ್ಲ ಶಾರ್ಟ್ಸ್, ಬಟ್ ಡೆಫಿನೆಟ್ಲಿ ನಾನು ಶಾರ್ಟ್ಸಿಗೂ ಕೂಡ ಒಂದು ಬ್ಯಾಕ್ಗ್ರೌಂಡ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಇದನ್ನ ತರಿಸಿದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ಹಾಕಿ ನಾನು ಒಂದು ಲೈಕ್ ನನ್ನ ಪ್ಲ್ಯಾಂಟ್ ಇಟ್ಬಿಟ್ಟು ಕೆಳಗೆ ಒಂದು ಜೂಟ್ ಮ್ಯಾಟ್ ಹಾಕಿ ಈ ಥರ ಎಲ್ಲ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ವಾಲು ಲೈಕ್ ಪ್ಲೇನ್ ಅನ್ನಿಸ್ತಾ ಇದೆ ಅಂತಂದರೆ ನೀವು ಈ ಥರ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಿಮಗೂ ಕೂಡ ಇದು ಡೆಫಿನೆಟ್ಲಿ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇದ್ರದ್ದು ರೇಟಿಂಗ್ಸ್ ಬಂದುಬಿಟ್ಟು 4 ಇದೆ. ತುಂಬ ಜನ ಇದನ್ನ ಪರ್ಚೇಸ್ ಮಾಡಿದ್ದಾರೆ, ತುಂಬ ಜನ ರಿವ್ಯೂ ಕೊಟ್ಟಿದ್ದಾರೆ ಇದ್ರ ಮೇಲೆ. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು 184 rupees. ಆ್ಯಂಡ್ ಮೀಶೋದಲ್ಲೂ ಅಷ್ಟೇ, ಫ್ಲಿಪ್ಕಾರ್ಟಲ್ಲೂ ಅಷ್ಟೇ ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ. ನೀವು ಯಾವುದಾದ್ರೂ ಸೇಲ್ ಇದ್ದಾಗ ತೊಗೊಂಡ್ರೆ ತುಂಬಾ ಚೆನ್ನಾಗಿ ನಿಮಗೆ ಪ್ರೈಸ್ ರೇಂಜಲ್ಲಿ ಸಿಕ್ಬಿಡುತ್ತೆ. ಸೊ ನೋಡ್ತಾ ಇರಿ, ಯಾವಾಗ ಪ್ರೈಸ್ ಕಡಿಮೆ ಆಗುತ್ತೋ ಆವಾಗ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ದಿಸ್ ಡೋನಟ್ ವಾಸ್, ಆ್ಯಂಡ್ ಇದು ಬಂದುಬಿಟ್ಟು 386 rupees. ನಾನು ಇದನ್ನ ತರಿಸಿದಾದ್ಮೇಲೆ ಸ್ವಲ್ಪ ಹೊತ್ತು ಶಾಕ್ ಆಗಿಬಿಟ್ಟೆ, ಬಿಕಾಸ್ ಇದಿಷ್ಟೇ ಇರೋದು, ನನ್ನ ಕೈಯಷ್ಟೇ ಇರೋದು ಇದು. ನಾನು ಅಯ್ಯೋ, ನಾನು ಸ್ವಲ್ಪ ರಿವ್ಯೂವಲ್ಲೆಲ್ಲ ನೋಡಿದ್ರೆ ಸ್ವಲ್ಪ ದೊಡ್ಡದಿದೆ ಅಂತಂದ್ರಲ್ಲ, ಇದೇನು ಇಷ್ಟು ಸಣ್ಣದಿದೆ ಅಂತ ಅಂದ್ಕೊಂಬಿಟ್ಟಿದ್ದೆ. ಬಟ್ ಆ್ಯಕ್ಚುಲಿ ಇದು ನಾನು ಈಗ ತೋರಿಸಿದ್ನಲ್ಲ, ನನ್ನ ಶೆಲ್ಫಿಗೆ ಇದು ಇಡೋಕ್ಕೆ ಪರ್ಫೆಕ್ಟ್ ಆಗಿದೆ. ನಿಮಗೆ ಸ್ವಲ್ಪ ದೊಡ್ಡದು ಬೇಕಂತಂದರೆ ನಾನು ಅದನ್ನು ಕೂಡ ಲಿಂಕ್ ಹಾಕಿರ್ತೀನಿ. ಬಟ್ ಅದು ಸ್ವಲ್ಪ ಪ್ರೈಸ್ ರೇಂಜ್ ಜಾಸ್ತಿ ಇದೆ ನಿಮಗೆ. ಆ್ಯಕ್ಚುಲಿ ದಿಸ್ ಇಸ್ ಅ ಸ್ಟೇಟ್ಮೆಂಟ್ ಪೀಸ್. ನಾನು ನೀವೇ ನೋಡ್ಬೋದು, ನಾನು ಏನೂ ಇದರಲ್ಲಿ ನನ್ನ ವಾಲಲ್ಲಿ ಏನು ಡೆಕೋರೇಷನ್ಗೆ ಅಂತ ನಾನು ಏನೂ ಜಾಸ್ತಿ ಮಾಡೇ ಇಲ್ಲ. ನಾನು ಶೆಲ್ಫ್ಸ್ ಹಾಕಿದ್ದೀನಿ, ಇಲ್ಲಿ ಲವ್ ಲಾಫ್ ಹಾಕಿದ್ದೀನಿ. ಅದರಲ್ಲಿ ಡೋನಟ್ ವಾಸ್ ಒಂದು ತೆಗೆದುಬಿಟ್ರೆ ಅದರಲ್ಲಿ ಏನೂ ಇದೆ ಅಂತ ಅನ್ನಿಸ್ತಾನೆ ಇಲ್ಲ. ಬಟ್ ಇದು ಒಂದು ಡೋನಟ್ ವಾಸ್ ಇಡೋದಕ್ಕೆ ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಕ್ಲಾಸಿ ಲುಕ್ ಕೊಡ್ತಾ ಇದೆ. ಆ್ಯಕ್ಚುಲಿ ಡೋನಟ್ ವಾಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ 2 ಬರುತ್ತೆ, ವೈಟ್ ಆ್ಯಂಡ್ ಬ್ಲ್ಯಾಕ್ ಎರಡು ಬರುತ್ತೆ, ನಿಮಗೆ ಸಿಂಗಲ್ ಆಗೋದನ್ನು ಕೂಡ ಸಿಗುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ರೆ ಎಸ್, ಇದರಲ್ಲಿ ಇಡೋಕ್ಕೆ ಅಂತ ಪ್ಯಾಂಪಸ್ ಗ್ರಾಸ್. ಎಸ್, ನಾವು ಡೋನಟ್ ವಾಸ್ ತಂದುಬಿಟ್ಟು ಪ್ಯಾಂಪಸ್ ಗ್ರಾಸ್ ತರಲಿಲ್ಲ ಅಂದರೆ ಹೇಗೆ? ಎಸ್, ನಾನು ಅದಕ್ಕೋಸ್ಕರ ಅಂತಲೇ ಹೇಳಿಬಿಟ್ಟು ಈ ಪ್ಯಾಂಪಸ್ ಗ್ರಾಸ್ನ ತರಿಸಿದ್ದೀನಿ. ದಿಸ್ ಆ್ಯಕ್ಚುಲಿ ಲುಕ್ಸ್ ಸೋ ಗುಡ್. ನಾನು ಎಲ್ಲ ರಿವ್ಯೂಸ್, ಎಲ್ಲರೂ ರಿವ್ಯೂ ಕೊಡೋದು ನೋಡ್ಬಿಟ್ಟು ಯಾವ ಸ್ಟೇಟ್ಮೆಂಟ್ ಪೀಸ್ ಅಷ್ಟು ಚೆನ್ನಾಗಿರೋದಿಲ್ಲ. ಬಟ್ ದಿಸ್ ಇಸ್ ಸೋ ಅಸ್ಥೆಟಿಕ್, ದಿಸ್ ಇಸ್ ಸಚ್ ಅ ಸ್ಟೇಟ್ಮೆಂಟ್ ಪೀಸ್, ಆ್ಯಕ್ಚುಲಿ ಸಚ್ ಅ ಸ್ಟೇಟ್ಮೆಂಟ್ ಪೀಸ್. ಸೊ ಇದು ತುಂಬ ಸಾಫ್ಟ್ ಇದೆ,
Look at this. This is so soft. Really, this is so soft. ಹೇಳಬೇಕು ಅಂದರೆ ಇದು 3 ಬರುತ್ತೆ, ಈ ಥರ ಪ್ಯಾಕ್ ಆಫ್ 3 ಬರುತ್ತೆ ಇದು. ಅಲ್ಲಿ ಮೇಲೊಂದು ಹಾಕಿದ್ದೀನಿ ನಾನು, ನೋಡ್ಬೋದು ನೀವು. ಈ ಡೋನಟ್ ವಾಸ್ಗಿಂತ ಇದೇ ಹೆಚ್ ಕೆ ಪ್ರೈಸ್ ಇರೋದು. ಇದು ಬಂದುಬಿಟ್ಟು 415 ರುಪೀಸ್ ಆ್ಯಂಡ್ ಇದು ಬಂದುಬಿಟ್ಟು 368 ರುಪೀಸ್. ಇದೇ ಇದಕ್ಕಿಂತ ಜಾಸ್ತಿ ಆಗಿದೆ. ಆ್ಯಂಡ್ ನೋಡ್ಬೋದು ನೀವು, ಜಸ್ಟ್ ಓನ್ಲಿ 3 ಅಷ್ಟೇ ಬರೋದು ಇದರಲ್ಲಿ. ಬಟ್ ಇದರಲ್ಲೂ ಕೂಡ ಕಲರ್ ಆಪ್ಷನ್ಸ್ ಇದೆ ನಿಮಗೆ, ಲೈಕ್ ರೆಡ್ ಶೇಡಲ್ಲಿ ಒಂದು ಕಲರ್ ಇದೆ ಆ್ಯಂಡ್ ಕಂಪ್ಲೀಟ್ ವೈಟ್ ಶೇಡಲ್ಲಿದೆ. ನನಗೆ ಇದು ತುಂಬಾ ಅಸ್ಥೆಟಿಕ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಸೊ ಇದನ್ನು ನಾನು ತರಿಸಿದ್ದೀನಿ. ನಿಮಗೆ ಯಾವ ಕಲರ್ ಯಾವ ಇಷ್ಟ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇದ್ರ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಲೈಕ್ ಯೂಸ್ ಮಾಡಿ ಸ್ವಲ್ಪ ದಿನ ಆದ ತಕ್ಷಣ ಅವು ಫಾಲೋಔಟ್ ಆಗಿಬಿಡುತ್ತೆ ಅನ್ನೋ ಥರ ಏನೂ ಇಲ್ಲ. ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬಾ ಅಸ್ಥೆಟಿಕ್ಕಾಗಿ ಕಾಣುತ್ತೆ. ಐ ಜಸ್ಟ್ ಲವ್ ದಿಸ್ ಪೀಸ್. ಲ್ಯಾಂಪ್ ನೀವು ನೋಡ್ಬೋದು, ನಾನು ಅದನ್ನ ಆಫ್ ಮಾಡಿದ ತಕ್ಷಣ ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಲೈಕ್ ಅಷ್ಟು ಸ್ಟೇಟ್ಮೆಂಟ್ ಪೀಸ್ ಆಗಿಬಿಡುತ್ತೆ ಅದು. ಲೈಕ್ ಅದು ಇಲ್ಲ ಅಂತಂದರೆ ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ, ಇಷ್ಟೆಲ್ಲ ಐಟಮ್ಸ್ ಇಟ್ಬಿಟ್ಟು ಕೂಡ. ಸೊ ಇಲ್ಲಿ ನೀವು ನೋಡ್ಬೋದು ಈ ಥರ. ಇದು ನಾನು ಐ ಥಿಂಕ್ ಮಲ್ಟಿ ಕಲರ್ ಹಾಕಿದ್ದೀನಿ. ಸೊ ಈ ಥರ ಅನ್ನಿಸ್ತಾ ಇದೆ ಅದು. ಓಕೆ, ನಾನು ಒಂದ್ಸಲ ರಿಂಗ್ ಲೈಟ್ನು ಕೂಡ ಆಫ್ ಮಾಡಿಬಿಡ್ತೀನಿ, ಆಫ್ ಮಾಡಿ ತೋರಿಸ್ತೀನಿ ನಿಮಗೆ ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಕ್ಚುಲಿ ನಾನು ಕೂಡ ಇದು ಇಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಲೈಕ್ LED ಲೈಟ್ಸ್ ಟೈಪ್ ಬರುತ್ತಲ್ಲ, ಅದು ಬಂದುಬಿಟ್ಟು 18,000 ತನಕ ಇದೆ. ಸೊ ನನಗೆ ಒಂದು ಸಸ್ತಾದ ಬೇಕಾಗಿತ್ತು. ಸೊ ನಾನು ತುಂಬ ಸರ್ಚ್ ಮಾಡಿದಾಗ ಇದು ನನಗೆ ಸನ್ಸೆಟ್ ಲ್ಯಾಂಪ್ ತುಂಬ ವೈರಲ್ ಆಗಿ ನಂಗೆ ಇದ್ದು ಸಿಕ್ತು. ಆ್ಯಂಡ್ ಇದು ಜಸ್ಟ್ ವಿಡಿಯೋಸ್ ಮಾಡೋರಿಗೆ ಅಷ್ಟೇ ಹೆಲ್ಪ್ ಆಗುತ್ತೆ ಅಂತಲ್ಲ, ಬರ್ತ್ಡೇ ಇದ್ದಾಗ ಮನೇಲಿ ಏನಾದರೂ ಫಂಕ್ಷನ್ ಇದ್ದಾಗ ನೀವು ಬ್ಯಾಕ್ ಡ್ರಾಪಿಗೆ ಅಂತ ಹಾಕ್ಬಿಡ್ಬೋದು. ಇದನ್ನ ಹಾಕಿರೋ ತುಂಬಾ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಇದನ್ನ ತರಿಸಿದಾಗ ನಮ್ಮದು ರೀಸೆಂಟಾಗಿ ಯಾವುದು ಬರ್ತ್ಡೇ ಇರಲಿಲ್ಲ. ಸೊ ನಾನು ಆ ಥರ ಯಾವುದು ಬ್ಯಾಕ್ಗ್ರೌಂಡಿಗೂ ಹಾಕಿಲ್ಲ. ಬಟ್ ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತೀನಿ ಅದನ್ನು, ತುಂಬಾ ಚೆನ್ನಾಗಿ ಕಾಣುತ್ತೆ ಅದು. ಈಗ ಲೈಟ್ ಆಫ್ ಮಾಡ್ತೀನಿ, ಯಾವ ಥರ ಕಾಣುತ್ತೆ ಕಂಪ್ಲೀಟ್ ಡಾರ್ಕ್ ರೂಮಲ್ಲಿ ಅಂತ ನೀವು ನೋಡ್ಬೋದು. ಎಸ್, ಇದು ನನ್ನ ಕಂಪ್ಲೀಟ್ ಡಾರ್ಕ್ ರೂಮ್. ಬಟ್ ಇದು ಯಾವ ಥರ ಕಾಣುತ್ತೆ ಅಂತ ನೋಡ್ಬೋದು. ಆ್ಯಂಡ್ ಹಿಂದೆ ಬ್ಯಾಕ್ಗ್ರೌಂಡಿಗೆ ಯಾವ ಥರ ಕಾಣುತ್ತೆ ಅನ್ನೋದು ಕೂಡ ನೀವು ನೋಡ್ಬೋದು. ಸೀ ಹೌ ಪ್ರಿಟಿ ಇಸ್ ದಿಸ್, ರಿಯಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಅದು ಬ್ಯಾಕ್ಗ್ರೌಂಡ್ಗೆ ನನ್ನ ಲೈಕ್ ಪ್ಯಾಪಸ್ ಗ್ರಾಸ್ ಇನ್ ಮಾಡ್ಕೋಬೋದು, ಲೈಕ್ ಫೋಟೋಶೂಟ್ ಮಾಡ್ಬೋದು. ನಾನು ಆ ಥರದ್ದೇನೂ ಈಗ ಟ್ರೈ ಮಾಡಿಲ್ಲ, ಬಟ್ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಆವಾಗ ನಿಮಗೆ ಎಲ್ಲರಿಗೂ ರಿಸಲ್ಟ್ನ ಹಾಕಿರ್ತೀನಿ, ನೀವು ಕೂಡ ನೋಡ್ಬೋದು ಯಾವ ಥರ ಇದೆ ಅಂತ. ನೀವು ನೋಡಿದ್ರಿ ಲ್ಯಾಂಪ್ ಯಾವ ಥರ ಇದೆ, ಲ್ಯಾಂಪ್ ಯಾವ ಥರ ಲೈಟ್ ಕೊಡುತ್ತೆ ಅಂತ. ಆ್ಯಂಡ್ ಇದರ ಫಂಕ್ಷನ್ ಕೂಡ ನಾನು ಕಂಪ್ಲೀಟಾಗಿ ಹೇಳಿಬಿಡ್ತೀನಿ ನಿಮಗೆ. ಈ ಥರ ಒಂದು ಪ್ಯಾಕಲ್ಲಿ 3 ಕಲರ್ಸ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ನೀವು ನೋಡಿದ ತಕ್ಷಣ ಕಂಡು ಬಿಡುತ್ತೆ ಅದು, ಯೆಲ್ಲೋ ಆರೆಂಜ್ ಆ್ಯಂಡ್ ಇದು ಬ್ಲೂ ಕಲರಲ್ಲಿ ಕೊಡ್ತಾರೆ. ಆ್ಯಂಡ್ ನಾನು ಹಾಕಿರೋದು ದಟ್ಸ್ ಮಲ್ಟಿ ಕಲರ್, ಅದರಲ್ಲಿ ಎಲ್ಲ ಕಲರ್ಸ್ ಬರುತ್ತೆ. ಲೈಕ್ ನೀವು ಇಲ್ಲಿ ನೋಡ್ಬೋದು ಈ ಥರ ಸೈಡಲ್ಲಿ ಬ್ಲೂ, ಮಿಡಲಲ್ಲಿ ಆರೆಂಜ್, ದೂರ ಆಗಿರೋದಕ್ಕೆ ಅಷ್ಟು ಕ್ಲಿಯರಾಗಿ ಕಾಣ್ತಾಯಿಲ್ಲ. ಮಿಡಲಲ್ಲಿ ಆರೆಂಜ್ ಆ್ಯಂಡ್ ಆ ಕಡೆ ಯೆಲ್ಲೋ, ಈ ಥರ ಎಲ್ಲ ಕಲರ್ಸಲ್ಲೂ ಬರುತ್ತೆ. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು 351 ರುಪೀಸ್. ಸೊ ಆ್ಯಕ್ಚುಲಿ ನನಗೆ ಸಸ್ತಾನೇ ಸಿಕ್ಕಿದೆ ಅಂತ ಹೇಳ್ಬೋದು. ನನ್ನ LED ಲೈಟ್ಸ್ ಎಲ್ಲನೂ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ರಿಯಲಿ ಗುಡ್ ಆ್ಯಂಡ್ ವೆರಿ ಫಂಕ್ಷನಲ್. ಸೊ ನನಗೆ ಇದು ತುಂಬಾ ಇಷ್ಟ ಆಯಿತು. ನೀವು ಕೂಡ ಇದನ್ನ ಟ್ರೈ ಮಾಡ್ಬೋದು, ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಬಟ್ ಯಾವುದೇ ಪ್ರಾಡಕ್ಟ್ಸ್ ಆದರೂ ಅಷ್ಟೇ, ನೀವು ತರಿಸ್ಕೊಂಡು ಆದಮೇಲೆ ಒಂದ್ಸಲ ನೀಟಾಗಿ ಚೆಕ್ ಮಾಡಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವೀಡಿಯೋ. ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿ ಯು ಗೈಸ್ ಇನ್ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.